Disclaimer: this video for fun only, do not take seriously to the heart. Respect it to all and enjoy the video. Thank you. Yo, ನಾನು ನಿಮ್ಮ ತೇಜ್ ಮಾತಾಡ್ತಾ ಇದ್ದೀನಿ. ಇವತ್ತೇ ಸ್ಪೆಷಲ್ ಅಂದರೆ ಇದು ನನ್ನ ಚಾನಲಿಂದ ಪ್ರಪ್ರಥಮ ಮೊದಲನೆಯ ವ್ಲಾಗ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಏನ್ನ ಕವರ್ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮೂರಲ್ಲಿ ಇವತ್ತು ಜಾತ್ರೆ ನಡೀತಾ ಇದೆ. ಆ ಜಾತ್ರೆ ಮತ್ತು ಆ ತೇರನ್ನ ಎಳಿತಾರೆ, ಆ ತೇರನ್ನ ಇವತ್ತು ಕವರ್ ಮಾಡೋಣ. ಬನ್ನಿ, ಶುರು ಮಾಡೋಣ. ಜಾತ್ರೆ ಹತ್ರ ಬಂದಿಲ್ಲ, ಅದಕ್ಕಿಂತ ಅದ್ರ ಹತ್ರನೇ ಇರೋ ಕನ್ನಡ ಸಂಘ ವೇದಿಕೆ ಅಂತ ಇದೆ, ಅದ್ರ ಹತ್ರ ಬಂದಿದ್ವಿ. ಇಲ್ಲಿ ಸಾಕಷ್ಟು ಸ್ಪರ್ಧೆಗಳು ನಡೆಯುತ್ತೆ ಈ ಟೈಮಲ್ಲಿ. ನವದಂಪತಿ ಸ್ಪರ್ಧೆ ಅಲ್ಲವ, ಇದಕ್ಕೆ ಅರೇಂಜ್ಮೆಂಟ್ ಮಾಡ್ತಾವ್ರೆ. ಬನ್ನಿ, ಹೇಗೆ ಮಾಡ್ತಾವ್ರೆ ಅಂತ ನೋಡೋಣ. ಆಟಗಳನ್ನ ಆಡ್ತಾ ಇದ್ದಾರೆ ಅಲ್ಲವಲ್ಲೇ ತೋರಿಸಿದ್ನಲ್ಲ. ಅಲ್ಲಿ ತುಂಬ ಜನ ಹೆಣ್ಮಕ್ಳೇ ಬಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಕೃಪೆಯಿಂದ. ಆಗೋಷ್ಟು ನಾನು ಕವರ್ ಮಾಡಕ್ಕೆ ನೋಡ್ತೀನಿ. ತುಂಬ ಅಂಗಡಿಗಳು ಬಂದಿದೆ. ಇಂಥ ತುಂಬ ಜನ ಹೆಣ್ಮಕ್ಳೇ ಬಂದಿದ್ದಾರೆ ಅಂಗಡಿ, ಅದಕ್ಕೆ ಅಂಗಡಿ ಅವರು ತುಂಬ ಬಳೆ ಅಂಗಡಿ ಅಂತ ಬಂದಿದ್ದಾರೆ. ಎಲ್ಲ ಸಿದ್ದರಾಮಯ್ಯರವರ ಕೃಪೆ. ಬರೇ ಹೆಣ್ಮಕ್ಳೆ ಕಾಣ್ತಾ ಇದ್ದಾರೆ ಎಲ್ಲ ಅವಲೆ ಹೇಳ್ದಾಗೆ. ವಿಶೇಷ ಅಂದ್ರೆ ಇಲ್ಲಿ ಯಾರು ಈ ಊರ್ನವರೇ ಇರಲ್ಲ, ಯಾಕೆಂದ್ರೆ ಈ ಊರ್ನವ್ರಿಗೆ ಮನೆಗೆ ಬೇರೆ ಊರ್ನವರು ನೆಂಟರುಗಳು ಬಂದು ಇಲ್ಲಿ ಆ ಊರ್ನವರೇ ಓಡಾಡಕ್ಕೆ ಬರಲ್ಲ. ಅವರೆಲ್ಲ ಅವ್ರಿಗೆ ಊಟ ಬಡ್ಸೋಕ್ಕೆ ಊಟ ಮಾಡೋಕ್ಕೆಲ್ಲ ಮನೇಲೇ ಇದ್ದು ಬಿಡ್ತಾರೆ. ಅದಕ್ಕೆ ಬೇರೆ ಊರಿನವರೇ ಇಲ್ಲಿ ಜಾಸ್ತಿ ಕಾಣಕ್ಕೆ ಸಿಗೋದು ನಿಮಗೆ. ಹಾಕಿಸ್ಕೋಬೇಕಾದ್ರೆ ಅವ್ರಿಗೇನು ನೋವಿರಲ್ಲ, ಅಷ್ಟು ಸರಿ ಚುಚ್ಚಿದ್ರು ಏನಾಗಲ್ಲ. ಅದೇ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಅಂದರೆ ಆರ್ಟ್ ಅಟ್ಯಾಕ್ ಬಂದವ್ರು ಹಂಗೆ ಆಡ್ತಾರೆ. ನಿಮಗೆ ನೋಡೋಕೆ ಸಿಕ್ತಿರೋದು ಚಿಕ್ಕ ಮಕ್ಕಳು ಆಟ ಸಾಮಾನಿನ ಅಂಗಡಿ ಇಲ್ಲವೇ ಇಲ್ಲ ಇಲ್ಲಿ, ಬರೇ ಹೆಣ್ಮಕ್ಳದ್ದು ಬಾಲೆ ಅಂಗಡಿ ಬ್ಯಾಗ್ ಅಂಗಡಿನೇ ಇದ್ದಾವೆ. ಯಾಕೆ ನಿಮಗೆ ಗೊತ್ತು? ಯಾರ್ಯಾರಿಗೆ ಯೂಸ್ ಅಂದರೆ ಈ ಬಳೆ ಅಂಗಡಿ ಇಟ್ಕೊಂಡವ್ರಿಗೆ, ಮತ್ತು ಈ ಮೇಕಪ್ ಕಂಪ್ನಿ ಇರ್ತಾರಲ್ಲ ಅವ್ರಿಗೆ ಯೂಸ್. ಯಾರನ್ನಾರ ನೋಡಿದ್ವಿ 2 ಕೆಜಿ ಮೇಕಪ್ ಅಂತೂ ಇದ್ದೇ ಇದೆ ಅವ್ರ ಮಕ್ಕದ ಮೇಲೆ. ತೋರ್ಸೋದು ಆದಿಪುರುಷ್ ರಾಮಾಯಣದ ಇಲ್ಲಿ ನಾಟಕ ನಡೆಯುತ್ತೆ ರಾತ್ರಿ. ನೆಕ್ಸ್ಟ್ ಪಾರ್ಟಲ್ಲಿ ಅದನ್ನು ಆದರೆ ನಾನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ತಯಾರಿ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಎಲ್ಲ ಜಾಯಿಂಟ್ ವೀಲ್ ಅವೆಲ್ಲ ಬ್ರೇಕ್ ಡ್ಯಾನ್ಸ್ ಅವೆಲ್ಲ ಆಡ್ತಾ ಇದೆ. ಜನರು ತುಂಬ ಉತ್ಸಾಹದಿಂದ ಅದರ ಮೇಲೆಲ್ಲ ಹತ್ತಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಈಗ ಅವ್ರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅವನ್ನೆಲ್ಲ ತೋರಿಸ್ತೀನಿ, ಬನ್ನಿ ನೋಡೋಣ. ಬೋಟಿಂಗ್ ಕೂಡ ಇದೆ. ಎಲ್ಲ ಚಿಕ್ಕ ಮಕ್ಕಳು ವಾಟರ್ ಬೋಟಿಂಗ್ ಅಲ್ಲಿ ಬೋಟ್ ಕ್ರ್ಯಾಶ್ ಆಡ್ತಾ ಇದ್ದಾರೆ. ಬನ್ನಿ ಅದನ್ನು ಹಿಡಿತೀನಿ ನೋಡೋಣ. ಇಲ್ಲಿ ದೊಡ್ಡ ಕೊಲ
ಕೊಲಂಬಸ್ ಸಿಗತ್ತ ಕಾಲ ಅಂತ ಚಿಕ್ಕ ಕೊಲಂಬಸ್ ಕೂಡ ಇದೆ, ಅದನ್ನ ತೋರಿಸ್ತೀವಿ ಬನ್ನಿ. ಕಿರುಚ್ತಾ ಇದ್ದಾರೆ, ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿನ ಜನ ಇಲ್ಲಿ ಜಾತ್ರೆನ. ಇದು ನಮ್ಮ ಊರಿನ ಒಂದು ದೊಡ್ಡ ಜಾತ್ರೆ, ಒಂದು ದೊಡ್ಡ ಫೆಸ್ಟಿವಲ್ ಅಂತಾನೆ ಹೇಳ್ಬೋದು. ಜ್ಯುವೆಲರ್ ಕಂಪ್ನಿಯ ಅಂಬಾಸಿಡರ್ಸ್ ಥರನೇ ಕಾಣ್ತಾ ಇದ್ದಾರೆ, ಅಷ್ಟು ಅಂಗಡಿಗಳಲ್ಲೂ ಇರಲ್ಲ, ಅಷ್ಟು ಒಡವೆಗಳನ್ನ ಹಾಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ತೋರಿಸ್ಕೊಳ್ಳೋಕೆ ಅಂತ ನೋಡೋದೇನೆ ಗೊತ್ತಾಗ್ತಾ ಇದೆ, ಎಲ್ಲ ಫೇಕ್ ಆದ ಅವ್ರಿಗೆ ಗೊತ್ತು ನಮಗೇನು. ಅಂದರೆ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ, ಆ ಪ್ರಸಾದನ ತಗೊಂಡು ಇನ್ನು ಮುಂದೆ ಕಂಟಿನ್ಯೂ ಮಾಡೋದ ನಮ್ಮ ಈ ವ್ಲಾಗ್ನ. ಬುದ್ಧಿ ಅಂದರೆ ಚಪ್ಪಲಿ ಕತ್ಕೊಂಡು ಹೋಗ್ತಾರೆ ಅಂತ ಎಲ್ಲೆಲ್ಲಿ ಬಚ್ಚಿಕ್ಕಿದ್ದಾರೆ ಅಂತ ತೋರಿಸ್ತೀನಿ ದೇವಸ್ಥಾನದಲ್ಲಿ ಬನ್ನಿ. ವಿಶೇಷ ಏನಂದರೆ ತೇರು ಈಗ ಬರ್ತಾ ಇದೆ ಹೇಳಿ ಇಟ್ಕೊಂಡು ಬರ್ತವ್ರೆ, ಆ ತೇರಿಗೆ ಬಾಳೆನ ಹೊಡೆಯೋದೆ ಇಲ್ಲಿನ ವಿಶೇಷ. ಅದ್ರ ಮೇಲೆ ಸ್ಪರ್ಧೆ ಎಲ್ಲ ಇದು ಮಾಡ್ತಾರೆ, ಆದ್ರೆ ಈಗ ಬಾಳೆ ನೋಡ್ಕೊಂಡು ಬರ್ತಾ ಇದ್ದಾರೆ, ಅದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ. ಯಾಕೆ ಅಂದರೆ ಇಲ್ಲಿ ಎಳೆಯೋಕೆ ಹೋಗ್ಬೇಕು, ಇಲ್ಲ ದೂರ ಹೋಗಿರಬೇಕು. ಯಾಕೆ ಅಂದರೆ ಇಲ್ಲಿ ಬಾಳೆಹಣ್ಣ ಹೊಡಿತಾರೆ ಅಂತ ಹೇಳಿದ್ನಲ್ಲ, ಆ ಬಾಳೆಹಣ್ಣು ಮಿಸ್ ಆಗಿ ಬಂದು ನಮಗೆ ಬಿದ್ದುಬಿಟ್ರೆ ಎಲ್ಲ ವೈಟ್ 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 ಆಗಿಬಿಡುತ್ತೆ ಹೊಸ ಬಟ್ಟೆಗಳು. ಇಲ್ಲಿ ಎಷ್ಟೋ ಜನ ಆ ಥರ ಇರ್ತಾರೆ, ವೈಟ್ ವೈಟ್ ಆಗಿ ಬಾಳೆ ಮಿಸ್ ಆಗಿ ಬಿದ್ದು ಏನೂ ಮಾಡೋಕ್ಕಾಗಲ್ಲ. ಅದನ್ನು ಬಿಡಿಸಿ ಕೂಡ ಹಾಕಿದ್ದಾರೆ, ಅದನ್ನು ಹೇಗೆ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ ನೋಡೋಣ ಬನ್ನಿ ಹೋಗಿ ನೋಡೋಣ.